ವೆಲ್ಕಮ್ ಬ್ಯಾಕ್ ಟು ಫುಡ್ ಬ್ಲಾಗ್. ನಾವು ಇವತ್ತು ಸಂಜೆಯ ಸ್ನಾಕ್ಸ್ಗೆ ಬಾಳೆಕಾಯಿ ಬಜ್ಜಿನ ಮಾಡಿದ್ದೀವಿ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಸಂಜೆಯ ಟೈಮಲ್ಲಿ ಟೀ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಇದು. 10 ನಿಮಿಷಗಳಲ್ಲಿ ಇನ್ಸ್ಟೆಂಟ್ ಆಗಿ ಆರಾಮಾಗಿ ಮಾಡ್ಕೋಬಹುದು. ಮಾಡೋ ವಿಧಾನ, ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. 2 ಬಾಳೆಕಾಯಿನ ತಗೊಂಡಿದ್ದೀವಿ. ಸ್ವಲ್ಪ ಅಕ್ಕಿ ಇಟ್ಟು ಖಾರಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸೋಡಾನ ತಗೊಂಡಿದ್ದೀವಿ. ಓಂಕಾಳನ್ನು ತಗೊಂಡಿದ್ದೀವಿ. ಕಡಲೆ ಹಿಟ್ಟು 1 ಕಪ್ಪಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀವಿ. ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆ. ಇದಿಷ್ಟೆಲ್ಲ ಇದ್ದರೆ ಸಾಕು, ಬಾಳೆಕಾಯಿ ಬಜ್ಜಿ ಮಾಡ್ಕೊಳ್ಳೋದು ತುಂಬಾ ಈಸಿ. ಒಂದು ಬೌಲ್ನ ತಗೊಳ್ಳಿ, 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ. ಸ್ವಲ್ಪ ಅಜ್ವೈನನ ಹಾಕಿ ಇದು ಹಾಕೋದ್ರಿಂದ ಜೀರ್ಣ ಆಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಸೋಡಾನ ಹಾಕ್ಕೊಳ್ಳೋಣ, 1/4 ಸ್ಪೂನಷ್ಟು. ಇದು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಖಾರಕ್ಕೆ ಖಾರದ ಪುಡಿನ ಹಾಕ್ಕೊಳ್ಳಿ. ಖಾರ ಇಷ್ಟಪಡೋರು ಜಾಸ್ತಿ ಹಾಕೋಬೋದು, ನಾವಿಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ಈಗ ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟು 2 ಸ್ಪೂನಷ್ಟು ಹಾಕ್ಕೋತಾ ಇದ್ದೀವಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಕಡಲೆ ಹಿಟ್ಟಿಗೆ ಇಡಬೇಕು. ನೀರು ಹಾಕಿ ಕಲಸೋದಕ್ಕಿಂತ ಮುಂಚೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರನ್ನು ಬೆರೆಸ್ಕೊಂಡು ಗಂಟಿಲ್ಲದ ರೀತಿ ಚೆನ್ನಾಗಿ ಇದನ್ನು ಕಲಸ್ಕೋಬೇಕು. ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಹೇಗೆ ಮಾಡ್ತೀರಾ ಆ ರೀತಿ ಇದನ್ನು ಕೂಡ ಕಲಸ್ಕೋಬೇಕು. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ಯಾವುದೇ ಅಡುಗೆ ಹಾಕಿದ್ರೂ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈ ಥರ ಈ ಕನ್ಸಿಸ್ಟೆನ್ಸಿಲಿ ಕಲಸ್ಕೊಳ್ಳಿ. ಈಗ ಬಾಳೆಕಾಯಿನ ತಗೊಳ್ಳಿ. ಇದ್ರ ಮೇಲಿನ ಸಿಪ್ಪೆನ ನೀಟಾಗಿ ಎರ್ಕೋಬೇಕು. ನೀಟಾಗಿ ಸಿಪ್ಪೆನ ತೆಗೆದಿಟ್ಕೊಳ್ಳಿ. ನಾನೀಗ ಒಂದು ಒಕ್ಟನ ಕೇಳ್ತೀನಿ, ಯಾರಿಗೆಲ್ಲ ಆನ್ಸರ್ ಗೊತ್ತು ಪಟ್ ಅಂತ ಕಮೆಂಟ್ ಮಾಡಿ. 1 ಹಸ್ತಕ್ಕೆ 108 ಬೆರಳು. ಇನ್ನು ನಮ್ಮ ಹಳೆ ವೀಡಿಯೋಗಳನ್ನು ಯಾರೆಲ್ಲ ನೋಡಿಲ್ಲ ನೋಡಿ, ಹೇಗಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ನೀಟಾಗಿ ಬಾಳೆ ಸಿಪ್ಪೆನ ತೆಗೆದಿದ್ದಾಯಿತು. ಈಗ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಹೀಗೆ ರೌಂಡಾಗಿ ಕೂಡ ಕಟ್ ಮಾಡ್ಕೋಬೋದು, ಇಲ್ಲ ಉದ್ದ ಉದ್ದ ಬೇಕು ಅಂದರೆ ನೀವು ಈ ಥರ ಕೂಡ ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ಗ್ಯಾಸ್ನ ಆನ್ ಮಾಡ್ಕೊಳ್ಳಿ, ಒಂದು ಪ್ಯಾನ್ನ ಇಟ್ಕೊಳ್ಳಿ. ಈಗ ಡೀಪ್ ಫ್ರೈ ಮಾಡಲಿಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಸ್ವಲ್ಪ ಬಿಸಿ ಎಣ್ಣೆನ ಈ ಕಡಲೆ ಹಿಟ್ಟಿಗೆ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. 1-2 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಸ್ಕೊಳ್ಳಿ. ಕಡಲೆ ಹಿಟ್ಟು ಕೂಡ ನೆಂದಿದೆ. ಈಗ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಬಾಳೆಕಾಯಿನ ಹಾಕ್ಕೊಳ್ಳಿ. ಈಗ 1 ಪೀಸ್ನ ತೊಗೊಂಡು ನೀಟಾಗಿ ಕೋಟ್ ಮಾಡಿ ಕಡಲೆ ಹಿಟ್ಟಲ್ಲಿ ಎಣ್ಣೆಗೆ ಹಾಕಬೇಕು. ಎಣ್ಣೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇರಲಿ, ತುಂಬ ಹೈಯಲ್ಲಿರಬಾರ್ದು. ನೋಡಿ, ಕಡಲೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ಇದೀಗ ಕರೆಕ್ಟಾಗಿದೆ. ಇದೇ ರೀತಿ ಎಲ್ಲ ಬಾಳೆಕಾಯಿನ ಕಡಲೆ ಹಿಟ್ಟಲ್ಲಿ ಎದ್ದು ಎಣ್ಣೆಗೆ ಹಾಕ್ಕೊಳ್ಳಿ. ಜೀರ್ಣಕ್ರಿಯೆಗೆ ಬಾಳೆಕಾಯಿ ತುಂಬಾ ಒಳ್ಳೆಯದು. ಬಾಳೆಕಾಯಿ ತಿನ್ನೋದ್ರಿಂದ ಬ್ಲಡ್ಡಲ್ಲಿರೋ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಊಟ ಆದ ತಕ್ಷಣ ಬಾಳೆಹಣ್ಣ ತಿಂತಾರೆ ಜೀರ್ಣ ಆಗಲಿ ಅಂತ. ಬಾಳೆಕಾಯಿ ಬಳಸೋದ್ರಿಂದನೂ ಕೂಡ ಅಷ್ಟೇ ಉಪಯೋಗಕಾರಿ. ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಅರ್ಧ ಬೆಂದ ನಂತರ ತೆಗೆದಿಟ್ಬಿಟ್ಟು ಅದನ್ನು 5 ನಿಮಿಷ ಬಿಟ್ಟು ಮತ್ತೆ ಹಾಕಿ ಕರಿಯೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲ ಒಂದೇ ಸರಿ ಡೀಪ್ ಫ್ರೈ ಮಾಡ್ಕೋತೀವಿ ಅಂದರೂ ಅದು ಕೂಡ ಕ್ರಿಸ್ಪಿಯಾಗಿರುತ್ತೆ. ನಾವಿಲ್ಲಿ ಒಂದೇ ಸರಿ ಡೀಪ್ ಫ್ರೈ ಮಾಡ್ಕೊಂಡಿದ್ದೀವಿ, ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಎಷ್ಟೋ ಜನಕ್ಕೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ಲ. ನೀವು ಇದೇ ರೀತಿ ಮನೇಲಿ ಮಾಡ್ಕೊಳ್ಳಿ, ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಉಳಿದ ಬಾಳೆಕಾಯಿಗಳನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ. ನೋಡಿದ್ರಲ್ಲ ತುಂಬ ಈಸಿಯಾಗಿ ಮನೇಲೆ ಹೇಗೆ ಮಾಡ್ಕೊಳ್ಳೋದು ಅಂತ. ಟೀ ಕಾಫಿ ಜೊತೆ ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಮಾಡಿರೋ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ತಪ್ಪದೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಇನ್ನಷ್ಟು ಈಸಿ ಟೇಸ್ಟಿ ರೆಸಿಪಿಯೊಂದಿಗೆ ಬರ್ತೀವಿ. ಟಿಲ್ ದೆನ್ ಕೀಪ್ ವಾಚಿಂಗ್ ಪುಷ್ಪ ಫುಡ್ ಬ್ಲಾಗ್. ಹೋಪ್ ಯು ಗೈಸ್ ಲೈಕ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. You got to